ಪ್ರಿಯ ವೀಕ್ಷಕರೇ, ರಾನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ಈ ಪ್ರಪಂಚದಲ್ಲಿ, ಸೃಷ್ಟಿನಲ್ಲಿ ಮೊದಲನೇ ಆದ್ಯತೆ ಇರೋದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗ ಮನುಷ್ಯನಿಗ. ಒಂದೇ ಮಾತು, ಯಾರು ಫಸ್ಟ್ ಬಂದಿದ್ದು? ಟೋಟಲ್ ಯೂನಿವರ್ಸಲ್ಲಿ ಯಾರು ಬಂದಿದ್ದು ಫಸ್ಟು? ಪ್ರಾಣಿ ಪಕ್ಷಿ ಕೀಟಗಳು ಜೀವಜಂತುಗಳು ಇವು ಬಂತ ಅಥವಾ ಮನುಷ್ಯ ಬಂದ? ಖಂಡಿತ ಹೇಳ್ತೀನಿ, ಮೊದಲು ಬಂದಿದ್ದು ಈ ಭೂಮಿಗೆ, ಈ ಸೃಷ್ಟಿಗೆ ಪ್ರಾಣಿ ಪಕ್ಷಿಗಳು, ಎಲ್ಲ ಕ್ರಿಮಿ ಕೀಟಗಳು, ಎಲ್ಲ ಜೀವಜಂತುಗಳು, ಪ್ರಾಣಿ ಸಂಕುಲ ಟೋಟ್ಲಿ, ಆರಿಜಿನ್ ಆಫ್ ಅನಿಮಲ್ಸ್, ಇನ್ಸೆಕ್ಟ್ಸ್ ಎಲ್ಲ ಬಂದಿದ್ದು ಅವು ಫಸ್ಟ್ ಬಂದಿದ್ದು. ಆ ನಂತರ ಎಷ್ಟೋ ಯುಗಗಳ ನಂತರ ಮನುಷ್ಯ ಅನ್ನೋನು ಬಂದಿದ್ದು. ಯಾವಾಗ ಮನುಷ್ಯ ಭೂಮಿಗೆ ಬಂದೋ, ಮನುಷ್ಯ ತನ್ನಲ್ಲಿದ್ದಂತಹ ಒಂದು ಸ್ವಾರ್ಥ ಮನೋಭಾವನ ಮತ್ತು ಆಕ್ರಮಣಕಾರಿ ಬುದ್ಧಿಯಿಂದ ಇಡೀ ಭೂಮಂಡಲದ ಬಹುಭಾಗವನ್ನು ಆಕ್ರಮಿಸಿಕೊಂಡ್ಬಿಟ್ಟ, ಅಕ್ವೇರ್ ಮಾಡ್ಕೊಂಬಿಟ್ಟ, ಅತಿ ಹೆಚ್ಚು ಭಾಗನ ಅಕ್ವೇರ್ ಮಾಡಿಕೊಂಡ. ಯಾಕೆಂದರೆ ಸೆಲ್ಫಿಶ್, ಮತ್ತು ಅದಕ್ಕೆ ಇನ್ನೊಂದು ಹೆಸರು ಹೇಳೋದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಮ್ಗೆ ಇವತ್ತು ಬಂದು ಒಂದು ಸೊಳ್ಳೆ ಕಚ್ಚುತ್ತಿದ್ದರೆ ನಾವು ಮಸ್ಕಿಟೋ ಕಾಯಿಲೆ ಇಡ್ತೀವಿ. ಆದರೆ ಸೊಳ್ಳೆ ಯಾಕೆ ಮನುಷ್ಯನ ಹುಡ್ಕೊಂಬಂದು ಕಚ್ಚುತ್ತೆ ಅಂದರೆ, ಆ ಸೊಳ್ಳೆ ಲೈಫ್ ಸ್ಟೈಲ್ಗೆ, ಲೈಫ್ ಸಿಸ್ಟಮ್ಗೆ ಮನುಷ್ಯ ಅದನ್ನು ಡಿಸ್ಟರ್ಬ್ ಮಾಡಿದ್ದಾನೆ ಆ ಕಾರಣಕ್ಕೆ. ಸೊ ಪ್ರಾಣಿಗಳು ಬೇಟೆಯಾಡುತ್ತೆ, ತಿನ್ನುತ್ತೆ, ಸ್ಟಾಕ್ ಮಾಡ್ಕೊಳ್ಳಲ್ಲ ಫ್ರಿಜ್ಜಲ್ಲಿ ಅಥವಾ ಸ್ಟೋರೂಮಲ್ಲಿ. ಸಿಂಹ ಬೇಟೆಯಾಡುತ್ತೆ, ತಿನ್ನುತ್ತೆ, ಎಕ್ಸ್ಟ್ರಾ ಮಾಂಸ ತೊಗೊಂಡೋ ಗುಹೆಯಲ್ಲಿ ಕೊಡಲ್ಲ. ಆದರೆ ಮನುಷ್ಯ ಹಂಗಲ್ಲ, ಮನುಷ್ಯನಿಗೆ ನಾಗರಿಕ ಇದು, ಸಮಾಜ, ಮನುಷ್ಯನಿಗೆ ಬುದ್ಧಿವಂತ ಮನುಷ್ಯ, ಮುಂದುವರಿಬೇಕು ಅನ್ನೋ ಆಸೆ ಇರೋ ಮನುಷ್ಯ, ಸ್ವಾರ್ಥ ಇರೋ ಮನುಷ್ಯ, ದುರಾಸೆ ಇರೋ ಮನುಷ್ಯ, ಎಲ್ಲ ಥರದ ಮನುಷ್ಯ. ಸೊ ಮನುಷ್ಯನಿಗೆ ತಾನಿಗೂ ಬೇಕು, ತನ್ನ ಇದಕ್ಕೂ ಬೇಕು, ಬೆಳವಣಿಗೆಗೂ ಬೇಕು, ಕೂಡಿಟ್ಕೊಳ್ಳೂ ಬೇಕು, ತಿನ್ನಲೂ ಬೇಕು, ಎಲ್ಲ ಥರ ಬೇಕು. ಸೊ ಈ ಒಂದು ಸೃಷ್ಟಿಯ ನಿಯಮವನ್ನು ನಾವು ಅರಿತುಕೊಂಡು ಸೃಷ್ಟಿಗೆ ವಿರುದ್ಧವಾಗಿ ಹೋಗದೆ ಸೃಷ್ಟಿಯ ಹಿತಕ್ಕಾಗಿ ಓಡಾಡಿದ್ರೆ ಆ ಸೃಷ್ಟಿನೂ ಆ ಪ್ರಕೃತಿನೂ ನಮ್ಮನ್ನು ಕಾಪಾಡುತ್ತೆ. ನಾವು ಡೆವಲಪ್ಮೆಂಟ್ ಅನ್ನೋ ವಿಚಾರದಲ್ಲಿ, ವಿಸ್ತಾರ ಮಾಡ್ಕೊಳ್ಳೋ ವಿಚಾರದಲ್ಲಿ, ಗಡಿ ಅನ್ನೋ ವಿಚಾರದಲ್ಲಿ ನೇಚರ್ಗೆ ನಾವು ತಪ್ಪು ಮಾಡಿದ್ದೀವಿ ಹೊರತು ನೇಚರ್ ನಮಗೇನು ತಪ್ಪು ಮಾಡಿಲ್ಲ. ಸೊ ಮನುಷ್ಯ ಮಾಡಿರೋ ತಪ್ಪಿಂದನೇ ಇವೆಲ್ಲ ಸೃಷ್ಟಿಯಾಗಿದ್ದು, ಪ್ರವಾಹ ಮತ್ತು ಒಂದು ಮಗದೊಂದೆಲ್ಲ. ಇಲ್ಲ ಅಂದರೆ ಟೋಟಲ್ ನೇಚರ್ ಅದರದೇ ಆದ ಒಂದು ಲಯ, ಅದರದೇ ಆದ ಒಂದು ಸಿಸ್ಟಮ್ಮು, ಬೈ ನೇಚರ್ ಇತ್ತು. ಓಕೆ, ಈಗ ಕಮಿಂಗ್ ಟು ದ ಸ್ಟೋರಿ. ಶಿವಾಜಿನಗರ ಭೂಗತ ಲೋಕ ಭಾಗ 8, ಶಿವಾಜಿನಗರ ಅಂಡರ್ವರ್ಲ್ಡ್ ಪಾರ್ಟ್ 8. ಶಿವಾಜಿನಗರ್ ಪಾರ್ಟ್ 8ಅಲ್ಲಿ ದ ವೆರಿ ಫಸ್ಟ್ ಓಪನಿಂಗ್ ಶಾಟ್ ಈಸ್ ಶಿವಾಜಿನಗರದ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರ್ತಕ್ಕಂತಹ ಕರ್ನಲ್ ಹಿಲ್ ಶಾಲೆ, ಕರ್ನಲ್ ಹಿಲ್ ಸ್ಕೂಲ್. ಈ ಕರ್ನಲ್ ಹಿಲ್ ಸ್ಕೂಲಲ್ಲಿ ಒಬ್ಬ ಹುಡುಗ ಓದ್ತಾ ಇರ್ತಾನೆ, ಸಾಧಾರಣ ಹುಡುಗ. ಆ ಹುಡುಗ ಹಾಗೆ ಓದ್ತಾ ಓದ್ತಾ ಟಿ ವಿ ವಿ ಸಿ ಆರ್ ವಿ ಸಿ ಪಿಗಳನ್ನ ರಿಪೇರಿ ಮಾಡೋದ್ರಲ್ಲಿ ಪಳಗ್ತಾನೆ. ಸೊ ಅದರಲ್ಲೇ ಒಂದು ಡಿಪ್ಲೊಮಾ ಸಹ ಮಾಡ್ತಾನೆ ಆ ಹುಡುಗ. ಹೇಳ್ತೀನಿ ಯಾರು ಆ ಹುಡುಗ ಅಂತ, ಒಬ್ಬ ಹುಡುಗ ಅಂತ ಇಟ್ಕೊಳ್ಳಿ, ಸ್ಟಾರ್ಟ್ ಆಫ್ ಸ್ಟೋರಿ ಹಂಗೆ ಇಟ್ಕೊಳ್ಳಿ. ಡಿಪ್ಲೊಮಾ ಮಾಡ್ತಾನೆ, ಯಾವುದೇ ಒಂದು ಕೆಟ್ಟ ಬುದ್ಧಿ ಕೆಟ್ಟ ಸವಾಸ ಯಾವುದು ಇರೋಲ್ಲ, ಆರಾಮಾಗಿ ಡಿಸೆಂಟ್ ಬಾಯ್. ಈ ಹುಡುಗನ ಮನೆ ಬಂದು ಮಕಾನ್ ರೋಡ್ ಹತ್ರ ಇರುತ್ತೆ. ಮಕಾನ್ ರೋಡ್ ಹತ್ರ ಒಂದು ಮಕಾನ್ ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡಲ್ಲಿ ಗೆಳೆಯರೊಟ್ಟಿಗೆ ಕ್ರಿಕೆಟ್ ಆಡ್ತಾ ಇರ್ತಾನೆ.
ಸಹಜ ವಯೋ ಸಹಜ ಓದು ಆಟ ಪಾಠ ಎಲ್ಲ ಹೆಂಗಿರುತ್ತೋ ಈ ಹುಡುಗನಿಗೂ ಹಾಗೇ ಇರುತ್ತೆ. ಕ್ರಿಕೆಟ್ ಆಡಬೇಕಾದ್ರೆ ಒಂದು ಸಲ ಒಂದು ಶಾಟ್ ಹೊಡೆದಾಗ ಆ ಬಾಲ್ ಹೋಗಿ ಒಬ್ಬ ವ್ಯಕ್ತಿಗೆ ಬೀಳುತ್ತೆ. ಹಾಗೆ ಯಾವ ವ್ಯಕ್ತಿ ಮೇಲೆ ಬಾಲ್ ಬಿತ್ತೋ ಆ ವ್ಯಕ್ತಿ ಕೆಂಡಾಮಂಡಲನಾಗ್ಬಿಡ್ತಾನೆ. ಯಾವ ಮಟ್ಟಕ್ಕೆ ಹೋಗುತ್ತೆ ಇದೊಂದು ಬಾಲಿನ ಜಗಳ ಮಾತು ಕತೆ ವಾದ ವಿವಾದ ಎಲ್ಲ ಸೇರಿ ಕಡೆ ಸ್ಟೇಷನ್ ಮೆಟ್ಲಟ್ಟೋ ತನಕ ಹೊರಟೋಗುತ್ತೆ. ಬರೀ ಒಂದು ಕ್ರಿಕೆಟ್ ಬಾಲ್ನ ವಿಚಾರ. ಕಡೆಗೆ ಆ ಹುಡುಗನ ತಾಯಿ ಬಂದು ಇಲ್ಲಪ್ಪ ಇಷ್ಟೊಂದು ಹಠ ಮಾಡ್ಬೇಡ ಬಾಲ್ ಬಿತ್ತು ಅನ್ನೋ ಇದಕ್ಕೆ ಏನೋ ಒಂದು ಮಾಡೋ ಒಂದು ಇದಕ್ಕೆ ದುಡ್ಡು ಕಟ್ಟು ಕೊಡೋ ಪರಿಸ್ಥಿತಿ ಬರುತ್ತೆ ಅವನಿಗೆ. ಆ ವ್ಯಕ್ತಿಗೆ ಯಾರೋ ಬಾಲ್ ಬಿದ್ದಿರುತ್ತಲ್ಲ ಬೀಳ್ಸ್ಕೊಂಡು ಬಾಲ್ ಹೊಡೆದವರು ರಿಜ್ವಾನ್ ಮತ್ತು ಸ್ನೇಹಿತರು. ಅದು ರಿಜ್ವಾನೇ ಹೊಡೆದಿರ್ಬೋದು. ಯಾರಿಗೆ ಬಾಲ್ ಬಿತ್ತೋ ಅವನು ಖರಾಬ್ ಅಂದರೆ ಕಡೆಗೆ ಅವನಿಗೆ ದುಡ್ಡು ಕಟ್ಟು ಕೊಟ್ಟು ಅವನ್ನ ಸುಮ್ಮನೆ ಹಾಕ್ಸೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗಲೇ ಆ ಹುಡುಗನ ಕೋಪ ಬರುತ್ತೆ, ಏನಿದು ಬರೀ ಒಂದು ಬಾಲ್ ವಿಚಾರಕ್ಕೆ ಇವ್ರಿಗೆ ಮಾಡಿದ್ರಲ್ಲ ಅಂತ. ಹಾಗಾದರೆ ಆ ವ್ಯಕ್ತಿ ಯಾರು? ಅಷ್ಟೊಂದು ಕಿರಿಕಿರಿ ಮಾಡಿ ಹಂಗೆ ಬಾಲ್ ಬಿತ್ತ ಹಂಗೆ ಹಿಂಗೆ ಅಂತೆಲ್ಲ ಒಂದು ಜೋರು ಹವಾ ಎಲ್ಲ ತೋರಿಸಿ ಇಷ್ಟು ರಂಪ್ರಾಮ್ಯಾಂಡ್ ಆಗೋದಕ್ಕೆ ಕಾರಣ ಏನು? ಯಾರು ಆ ವ್ಯಕ್ತಿ? ಆ ವ್ಯಕ್ತಿ ಬಂದು ಅವತ್ತಿಗೆ ಶಿವಾಜಿ ನಗರ ಬೆಚ್ಚ ಬೀಳ್ತಾ ಇದ್ದಂಥ ಹೆಸರನ್ನ ಇರೋ ವ್ಯಕ್ತಿಯ ಸ್ನೇಹಿತ. ಯಾರ ವ್ಯಕ್ತಿ ಅವತ್ತಿನ ಶಿವಾಜಿನಗರ ಬೆಚ್ಚ ಬೀಳ್ತಾ ಇದ್ದ ಹೆಸರು ಅಂದರೆ ಹಿ ವಾಸ್ ಒನ್ಸ್ ಅಗೇನ್ ದ ಸೇಮ್ ಓಲ್ಡ್ ಕೋಳಿ ಫಯಾಸ್. ಓಕೆ, ಕೋಳಿ ಫಯಾಸ್ಗೆ ಸಂಬಂಧಪಟ್ಟ ವ್ಯಕ್ತಿ ಕೋಳಿ ಫಯಾಸ್ ದೋಸ್ತಿಗೆ ಬಾಲ್ ಬಿದ್ದಿದ್ದಕ್ಕೆ ಇಷ್ಟ ಆಯಿತು. ಇಷ್ಟೊಂದು ಬಾಲ್ ಬಿದ್ದ ವಿಚಾರಕ್ಕೆ ಇಷ್ಟೊಂದು ಹರ್ಕೊಂಡಲ್ಲ ಅಂತ ಆ ಕ್ರಿಕೆಟ್ ಆಡ್ತಿದ್ದ ಹುಡುಗ ಹೇಳಿದ್ನಲ್ಲ, ಕರ್ನಾಲ್ ಹಿಲ್ ಸ್ಕೂಲಲ್ಲಿ ಓದ್ತಾ ಇದ್ದ, ಟಿ ವಿ ರಿಪೇರಿ ಆಸಕ್ತಿ ಇತ್ತು ಅಂತ. ಆ ಹುಡುಗನಿಗೆ ಭಾಳಷ್ಟು ಕೋಪ ಬರುತ್ತೆ, ಒಂಥರ ಗುರಾಯಿಸ್ಕೊಂಡು ನೋಡಿರ್ತಾನೆ ಮತ್ತು ಗೊತ್ತಾಗುತ್ತೆ ಕೋಳಿ ಫಯಾಸ್ ಕಡೆಯವನಾಗಿದ್ದಕ್ಕೆ ಇಷ್ಟೊಂದು ಜೋರು ಮಾಡಿದ್ದು. ಕೋಳಿ ಫಯಾಸ್ ಅಂದರೆ ಮುಗಿತಾ, ಇನ್ಯಾರು ಏನು ತಲೆ ಎತ್ತಂಗಿಲ್ಲ ಬಾಯಿ ಬಿಟ್ಟು ಮಾತಾಡೋಂಗಿಲ್ಲ ಅನ್ನೋದು ಆ ಹುಡುಗನ ಮೈಂಡಲ್ಲಿ ಕುರ್ರ ಅಂತ ಕೊಡ್ತಾ ಇರುತ್ತೆ. ಮತ್ತು ಅದೇ ಹುಡುಗ ಮುಂದೊಂದು ದಿವಸ ಒಂದು 3-4 ವರ್ಷ ಆದಮೇಲೆ ಅದೇ ಹುಡುಗ ಯಾವ ಕ್ರಿಕೆಟ್ ಬಾಲ್ನ ಮುಟ್ಟಿದ್ನಲ್ಲ ಆ ಹುಡುಗ ಮುಂದೆ ದೊಡ್ಡವನಾಗಿ ಬಾಲ್ ಮುಟ್ಟಿದ ಕೈಗಳಿಗೆ ಕೋಳಿ ಫಯಾಸ್ ರಕ್ತ ಮೆತ್ಕೊಳ್ಳುತ್ತೆ. ಕ್ರಿಕೆಟ್ ಬ್ಯಾಟ್ ಹಿಡಿದಂಥ ಹುಡುಗ ಮುಂದೆ ಮಚ್ಚಿಡಿದು ತಲ್ವಾರ್ ಹಿಡಿದು ಕೋಳಿ ಫಯಾಸ್ನೇ ಕೊಚ್ಚಿಕೊಳ್ತಾನೆ ಅನ್ನೋದು ಅವತ್ತಿನ ಕಾಲಕ್ಕೆ ಗೊತ್ತಿರಲಿಲ್ಲ. ಮನುಷ್ಯರಾಗಿರಲಿ, ಆ ಟೈಮ್ ದ ಟೈಮ್ ಡಸಂಟ್ ನೋ ದಟ್ ಸ್ಮಾಲ್ ಬಾಯ್ ಇನ್ ಫ್ಯೂಚರ್ ವಿಲ್ ಕಿಲ್ ದಿ ಗ್ರೇಟ್ ಡಾನ್ ಕೋಳಿ ಫಯಾಸ್. ಇಷ್ಟಾಗಿ ಯಾರ ಹುಡುಗ ಅಂತ ನಿಮಗೆ ಕಾಣ್ತಾ ಇರ್ಬೋದು, ಅಥವಾ ಹಳಬರು ಗೊತ್ತಿರ್ಬೋದು, ಇಂಥವ್ರ ಬಗ್ಗೆ ಇರ್ಬೋದು ಅಂತ ಗೆಸ್ಸಿಂಗ್ ಇರ್ಬೋದು. ಆ ಹುಡುಗ ಬೇರೆ ಯಾರೂ ಅಲ್ಲ, ಕೋಳಿ ಕೂಗುವ ಹೊತ್ತಲ್ಲೇ ಕೋಳಿ ಫಯಾಸ್ನನ್ನು ಕೊಚ್ಚಿ ಕೊಂದ ಪ್ರಮುಖವಾದ ವ್ಯಕ್ತಿ ಆಂಡ್ ಹಿ ವಾಸ್ ರಿಜ್ವಾನ್. ವೀಕ್ಷಕರೇ, ನಾನು ನಿಮಗೆ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೆ ಶಿವಾಜಿನಗರ ಸ್ಟೋರಿಯಲ್ಲಿ ನಾರ್ಮಲ್ ರೆಗ್ಯುಲರ್ ಹಿಂದೆ ಏನು ಬಂದಿದೆ ಅಷ್ಟಲ್ಲ, ಅದಕ್ಕಿಂತ ಹೆಚ್ಚಿನ ಸ್ಟೋರಿ ಕೊಡ್ತೀನಿ, ದಿ ಅನ್ಟೋಲ್ಡ್ ಸ್ಟೋರಿ ಕೂಡ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ರಿಜ್ವಾನ್ ನಾನೇನು ಹೇಳೋಕೆ ಕೊರಟೆ ಈಗ ಸ್ಟೋರಿ, ಕೋಳಿ ಫಯಾಸ್ ಕೊಲೆಯಲ್ಲಿ ರಿಜ್ವಾನ್ A1 ಪ್ರಮುಖವಾದ ವ್ಯಕ್ತಿ. ಅದು ಮುಂದಕ್ಕೆ. ಸೊ ರಿಜ್ವಾನ್ ಬಗ್ಗೆ ಯಾಕೆ ಇಷ್ಟು ಪಿನ್ ಟು ಪಿನ್ ಡೀಟೇಲ್ಸ್ ಗೊತ್ತು ಅಂದರೆ, ಆ ಕಾಲಕ್ಕೆ ನಾನು ರಿಜ್ವಾನ್ನ ಮೀಟ್ ಮಾಡಿ, ಅಂದರೆ ಈ ಸ್ಟೋರಿ ನಡೆಯೋ ಟೈಮಲ್ಲ, ಅದು 2002 or 2003 ರಿಜ್ವಾನ್ ಮೀಟ್ ಮಾಡಿ ಕಂಪ್ಲೀಟ್ ಸ್ಟೋರಿ ಬರ್ಕೊಂಡಿದ್ದೆ. ಒಂದು ವಿಚಾರ ಇಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಆ ವಿಚಾರ ಮರಿಬಾರ್ದು, ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ. ನಾನು ಹೇಗೆ ರಿಜ್ವಾನ್ನ ಭೇಟಿಯಾದೆ, ಯಾಕೆ ಭೇಟಿಯಾದೆ, ಯಾಕೆ ಇಂಟ್ರೂವ್ ಮಾಡಿದೆ ಆ ಟೈಮಲ್ಲಿ ಅನ್ನೋದಕ್ಕೆ ಕಾರಣ ಆ ಪತ್ರಿಕೆ.
ಪತ್ರಿಕೆಯಲ್ಲಿ ಅಗ್ನಿಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಶ್ರೀಧರ್ ಬಚ್ಚನ್ ಅವರು ನನಗೆ ಭಾಳ ತುಂಬ ಕ್ಲೋಸ್ ಆಗಿದ್ದರು, ಅಲ್ಲೇ ವರ್ಕ್ ಮಾಡ್ತಿದ್ದೆ. ಆವಾಗ ಅವ್ರ ಮೂಲಕ ಅಂದರೆ ಬಚ್ಚನ್ ಅವ್ರ ಮುಖಾಂತರ ಅವರ ಇದು ಸಂಪರ್ಕದಿಂದ ನಾನು ರಿಸ್ವಾನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಆಯಿತು. ಇದನ್ನ ಪ್ರಾಮಾಣಿಕವಾಗಿ ನಾವು ಹೇಳ್ತೀವಿ, ನಾವೆಲ್ಲ ಹಂಗೆಲ್ಲ ಮುಚ್ಚುಮರೆ ಮಾಡೋ ಸೀನ್ಗಳಿಲ್ಲ. ಬಚ್ಚನ್ ಅವ್ರನ್ನ ಆ ಕಾರಣಕ್ಕೆ ನಾನು ನೆನೆಸ್ಕೋತೀನಿ. ಬಚ್ಚನ್ ಅವರು ಒಂದು ವಿಶ್ವಾಸಾರ್ಹ ವಲಯದಲ್ಲಿ ವಲಯದಲ್ಲೇ ನನಗೆ ರಿಜ್ವಾನ್ ಭೇಟಿಯಾಗ ಚಾನ್ಸ್ ಸಿಕ್ಕಿದ್ದು. ಆ ಟೈಮಲ್ಲಿ ಸುಮಾರು ಜನ ರೌಡಿಗಳದು ಮಚ್ಚು ಕೆಳಗಿಟ್ಟವರು ಅಂತೇಳಿ ಒಂದು ಕಾಲಂ ಬರೀತಿದ್ದೆ. ಆವಾಗ ಈ ಥರ ಒಂದು ಸಂಪರ್ಕ ಇದಕ್ಕೆಲ್ಲ ಒಂದು ಹೆಲ್ಪ್ ಮಾಡ್ತಾರೆ. ಆಯ್ತು ಹೋಗಿ ಪ್ರವೀಣ್, ನಾನು ಹೇಳ್ತೀನಿ ನಮ್ಮ ಸ್ನೇಹಿತರಿಗೆ, ಅವರು ಇದು ಮಾಡ್ತಾರೆ ಅಂತ ಹೇಳ್ತಿದ್ದವರು ಬಚ್ಚನ್ ಅವರು. ಶ್ರೀಧರ್ ಮತ್ತು ಬಚ್ಚನ್ ಅವರ ಸಹಕಾರ ತುಂಬ ಇತ್ತು ಅವಾಗ ನನ್ನ ಪತ್ರಿಕೋದ್ಯಮದ ಬೆಳವಣಿಗೆ. ಯಾಕೆಂದರೆ ಅವರಲ್ಲೇ ಅಗ್ನಿಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಓಕೆ, ನೋಡಿ ಹೆಂಗೆ ನನ್ನ ಪತ್ರಿಕೋದ್ಯಮದ ಪಯಣ, ದ ಜರ್ನಿ ಆಫ್ ಜರ್ನಲಿಸಮ್ ಹೆಂಗಿತ್ತು ಅಂದರೆ, ಅಗ್ನಿಪತ್ರಿಕೆಯಲ್ಲಿ ಇದೇ ರಿಜ್ವಾನ್ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಬರೆದಿದ್ದೆ. ಹೆಂಗೆ ಸ್ಕೂಲ್ ಡೇಸ್ ಹೆಂಗಿತ್ತು, ಕೆಲಸ ಮಾಡ್ತಿದ್ದ ದಿನಗಳು ಹೇಗಿದ್ದವು, ಕೋಳಿ ಅಂಗಡಿಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಡೀಟೇಲ್ಸ್ ಬರೆದಿದ್ದೀನಿ. ಅಪ್ ಟು ಕ್ವಾಲಿಫೈಸ್ ಮರ್ಡರ್ ತನಕನೂ, ಆಮೇಲೆ ರಿಜ್ವಾನ್ ಎಲ್ಲ ಸಾಹಸ ಬಿಟ್ಟು ರೌಡಿಸಮ್ದ ದೂರ ಇದ್ದ ಸಹ ಇದು ಬರೆದಿದ್ದೀನಿ. ಆದರೆ ರಿಜ್ವಾನ್ ಕೊಲೆ ಆಗೋ ಅಷ್ಟೊತ್ತಿಗೆ ನಾನು ಇದು ದೃಶ್ಯ ಮಾಧ್ಯಮಕ್ಕೆ ಹೋಗಿದ್ದೆ, ವಿಜುವಲ್ ಮೀಡಿಯಾಗೆ ಹೊಟ್ಟೋಗಿದ್ದೆ. ಅಂದರೆ ಉದಯ ಟಿ ವಿಯಲ್ಲಿದ್ದೆ. ರಿಜ್ವಾನ್ ಕೊಲೆ ಆದಾಗಲೂ ನಾನು ಹೋಗಿದ್ದೆ, ಅವ್ರ ಮನೆಗೆ ಹೋಗಿದ್ದೆ, ಅವರ ಅಂಗಡಿ ಕೊಲೆ ಆಗ ಸ್ಪಾಟು OTC ರಸ್ತೆನೋ ಯಾವುದೋ ಗಿಜಿಗಿಜಿಗಿಜಿನೋ ರೋಡು, ಅಲ್ಲಿಗೂ ಹೋಗಿದ್ದೆ. ಕಂಪ್ಲೀಟ್ ಸ್ಟೋರಿ ನನಗೆ ಇದ್ರ ಬಗ್ಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಸಾರಿ, ರಿಜ್ವಾನ್ ಅವ್ರ ತಾಯಿನ ಕೂಡ ಮಾತಾಡಿಸಿದೆ. ಅವ್ರ ತಾಯಿ ಪಾಪ ಕೂತು ರಿಜ್ವಾನ್ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ನಿಮಗೆ ಕೇಳಿಸ್ತೀನಿ. ಪಾಪ ತಾಯಿ ಇಷ್ಟು ನೊಂದುಕೊಂಡು, ಅದು ಯಾವ ಟೈಮಲ್ಲಿ ಪಾಪ ನನಗೆ ಬೇಜಾರು ಅಂದರೆ, ರಿಜ್ವಾನ್ ಮರ್ಡರ್ ಆಗಿದ್ದ ಟೈಮಲ್ಲಿ ಅವ್ರ ತಾಯಿನ ಮಾತಾಡಿಸಿದ್ದು. ಮಗನನ್ನು ಕಳೆದುಕೊಂಡ ತಾಯಿಯ ದುಃಖ ಅದೆಷ್ಟಿತ್ತು, ಆದರೂ ಕೂತು ಆ ಮಹಾ ತಾಯಿ, ಭೂಮಿ ತೂಕದ ತಾಯಿ ಅಂತೀವಲ್ಲ ಹೆಣ್ಣು ಅಂತ, ಅಂಥ ತಾಯಿ ಪಾಪ ಕೂತ್ಕೊಂಡು ವಿವರವಾಗಿ ಕತೆ ಹೇಳಿದರು ಪಾಪ. ಆ ಒಂದು ಇದನ್ನು ನನ್ನ ಲೈಫಲ್ಲಿ ಮರೋಕ್ಕಾಗಲ್ಲ, ಆ ತಾಯಿನ ಪಾಪ. ಓಕೆ, ಈಗ ಕಮಿಂಗ್ ಟು ದ ಸ್ಟೋರಿ. ರಿಜ್ವಾನು ಬಾಲ್ದು ಇನ್ಸಿಡೆಂಟ್ ನಡೀತಲ್ಲ, ಇಲ್ಲಿಂದ ಆಚೆಗೆ ಅದು ಹೆಂಗೆ ಶುರುವಾಗೋಗ್ಬಿಡುತ್ತೆ ಅಂದರೆ, ವಾತಾವರಣ ಕ್ವಾಲಿಫೈಯರ್ಸ್ ಹುಡುಗರು ರಿಜ್ವಾನ್ ನೋಡಿದ್ರೆ ಏನೋ ಗುರಾಯಿಸ್ಕೊಂಡು ನೋಡೋದು, ಇವನ್ನೆಲ್ಲ ಒತ್ತು ಬಾಲ್ ಇಟ್ಟು ಬೇಜಾರು ಮಾತಾಡೋದ ಅನ್ನೋ ಟೈಪ್. ಅಲ್ಲಿಂದ ಆಚೆಗೆ ಒಂದು ರಿಜ್ವಾನ್ನ ಗುರಾಯಿಸೋದು ಮಾಡೋದು, ರಿಜ್ವಾನು ಏನು ರಿಟರ್ನ್ ಏನು ಪ್ರತಿಕ್ರಿಯೆ ಕೊಡಿದ್ರೆ ಸೈಲೆಂಟಾಗು. ತುಂಬ ಸ್ಮೂತ್ ವ್ಯಕ್ತಿ ರೀ ರಿಜ್ವಾನ್. ನಾನು ಇದ್ರಲ್ಲಿ ಮಾತಾಡ್ದೆ, ಸೊ ಈ ಅಪ್ಪನೇನಪ್ಪ ಅಂಥ ಕ್ವಾಲಿಫೈಯರ್ಸ್ ನೋಡ್ತಿದ್ದು ಅಂತ ನನಗೆ ಆಶ್ಚರ್ಯ. ರಿಜ್ವಾನ್ ಇದೆಲ್ಲ ಸಹಿಸ್ಕೊಂಡಿರ್ತಾನೆ. ಮತ್ತು ನಿಮ್ಗೆ ಇನ್ನೂ ಒಂದು ಹೇಳಿದ್ದೀನಿ, ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಹೇಳಿದ್ದೆ, ಕ್ವಾಲಿಫೈಯರ್ಸು ಸ್ನೇಕ್ ನೇಮನ್ನು ಅಟ್ಟಾಡಿಸ್ಕೊ ಮೇನ್ ರೋಡಲ್ಲೇ ಕೊಚ್ಚಿ ಕೊಲ್ಲಬೇಕಾದ್ರೆ ತನ್ನ ಪಿಳಿ ಪಿಳಿ ಕಣ್ಣುಗಳಿಂದ ಮುಗ್ಧವಾಗಿ ನೋಡಿದ್ದು ಇದೇ ಹುಡುಗ ರಿಜ್ವಾನ್. ಗೊತ್ತಿಲ್ಲ ರಿಜ್ವಾನ್ಗೆ, ತನ್ನ ಕಣ್ಣು ಮುಂದೆ ತಲ್ವಾರ್ ಇಟ್ಕೊಂಡು ನಯಿಮ್ನ ರಕ್ತನ ರಸ್ತೆಗೆ ಹರಿಸ್ತಾ ಇದ್ದಂಥ ಕ್ವಾಲಿಫೈಯರ್ಸ್ನ ಮುಂದೆ ಈ ಹುಡುಗ ಹೊಡಿತಾನೆ ಅಂತ ಆ ಹುಡುಗರಿಗೆ ಗೊತ್ತಿರಲಿಲ್ಲ, ಅಥವಾ ಅಲ್ಲಿದ್ದ ಕ್ವಾಲಿಫೈಯರ್ಸು ಗೊತ್ತಿಲ್ಲ, ಅಲ್ಲಿದ್ದ ಅಷ್ಟೂ ಜನ ಗೊತ್ತಿಲ್ಲ. ಆದರೆ ಸಮಯಕ್ಕೆ ಗೊತ್ತಿತ್ತ, ತಿರುಗೋ ಸಮಯಕ್ಕೆ, ಇವತ್ತು ಈ ಹುಡುಗ ಸಣ್ಣ ಹುಡುಗ, ಕ್ವಾಲಿಫೈಯರ್ಸ್ ರಾಕ್ಷಸ, ಮುಂದೆ ಆ ರಾಕ್ಷಸ ಸಂಹಾರ ಈ ಹುಡುಗ ಮತ್ತು ಅವನ ಗ್ಯಾಂಗಿಂದ ಆಗುತ್ತೆ ಅನ್ನೋದು ಸಮಯಕ್ಕೆ ಗೊತ್ತಿತ್ತೋ ಏನೋ, ಮನುಷ್ಯ ಮಾತ್ರದವ್ರಿಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ? ಗೊತ್ತಿದ್ದಿದ್ದರೆ ಮನುಷ್ಯನ್ನ ಹಿಡಿಯೋಕ್ಕಾಗ್ತಿತ್ತ? ಓಕೆ, ಸೊ ರಿಜ್ವಾನ್ ಹೀಗೆ ಸಾಕ್ತಾ ಇರ್ತಾನೆ. ಪ್ರತಿಯೊಂದು ಘಟನೆನೂ ಘಟನೆಯಲ್ಲೂ ರಿಜ್ವಾನ್ ನೋಡಿದ್ರೆ ಗುರಾಯಿಸ್ತಾ ಇರ್ತಾರೆ ಯಾರು, ಕ್ವಾಲಿಫೈಯರ್ಸ್ ಕಡೆ ಇವರು. ಇದ್ರ ಜೊತೆಗೆ ಇದೇ ಟೈಮಲ್ಲಿ ಕ್ವಾಲಿಫೈಯರ್ಸ್ ಇದು ಮಾಮೂಲಿ ಜೈಲಿಂದ ಬಂದ ಮೇಲೆ ಮಾಮೂಲಿ ತನ್ನ ಡೀಲಿಂಗ್ಸು ಅವ ಮತ್ತೊಂದು ಮಗದೊಂದು ಜೋರಾಗಿರ್ತಾನೆ. ಇದರಲ್ಲಿ ಕ್ವಾಲಿಫೈಯರ್ಸ್ ನಂತರದ ತಲೆಮಾರು ಆಲ್ರೆಡಿ ಬಂದು ಸ್ಟ್ರೀಮ್ಗೆ ಬಂದಿದ್ದವರು ಅಂದರೆ ಕ್ವಾಲಿಫೈಯರ್ಸ್ ರೇಂಜ್ಗೆ ಅಲ್ಲದೆ ಇದ್ದರು ಆ ಸ್ಟೇಜ್ಗೆ, ಆಲ್ಮೋಸ್ಟ್ ಆ ಸ್ಟೇಜ್ಗೆ ಬಂದು ನಿಂತವನು ಮತ್ತೊಬ್ಬ ಅಂದಿನ ಬಲಿಷ್ಠ ರೌಡಿ, ಆ್ಯಂಡ್ ಈ ವಾಸ್ ತನ್ವೀರ್.
ತನ್ವೀರ್ ಕೇಸ್ ಹಿಸ್ಟ್ರಿ ತಗೊಂಡ್ರೆ ತನ್ವೀರ್ ಮೇಲೆ ಪ್ರಥಮ ಬಾರಿಗೆ ಕೇಸ್ ಆಗಿದ್ದು ಕೇಸ್ ರಿಜಿಸ್ಟರ್ ಆಗಿದ್ದು 1984 ರೌಡಿ ಲಿಸ್ಟ್ ಓಪನ್ ಆಗಿದ್ದು 1986 ಪ್ರಪ್ರಥಮ ಬಾರಿಗೆ ತನ್ವೀರ್ ಜೈಲ್ ಕಂಡಿದ್ದು 1991 ಇದು ಸುನ್ನೆ ಸ್ಟಾರ್ಟಿಂಗ್ ಮಧ್ಯ ಜೈಲು ಇಷ್ಟ ಹೇಳಿದ್ ನಾನು ಅವತ್ತಿನ ಕಾಲಕ್ಕೆ ಕ್ವಾಲಿಫೈಸ್ ಅವ ಎಷ್ಟಿತ್ತು ಅಂದ್ರೆ ಕ್ವಾಲಿಫೈಸ್ ಗ್ಯಾಂಗ್ ಅಲ್ಲಿ ಅವರು ತಮ್ಮದಿರದೇ ಆರ್ಭಟ ಹೆಚ್ಚಿತ್ತು ಆ ತಮ್ಮದಿರೋನ ವಿಚಾರ ಬಿಟ್ರು ಅವರ ಮನೆ ಅಂತ ನೆಕ್ಸ್ಟ್ ಫಸ್ಟ್ ಸ್ಥಾನದಲ್ಲಿ ನಿಲ್ತಾ ಇದ್ದಿದ್ದೆ ತನ್ವೀರ್ ತನ್ವೀರೇ ಸೀನಿಯರ್ ಅಂದ್ರೆ ಕ್ವಾಲಿಫೈಸ್ ಹತ್ರ ಹಲವಾರು ಡೀಲಿಂಗ್ಗಳು ಮತ್ತೊಂದು ಬರೋದು ಅಥವಾ ಯಾವನೋ ಒಬ್ಬ ಗಾಂಚಲ್ಲಿ ಮಾಡಿದೆ ಏ ನೋಡ ಒಂದೇನೋ ಅಂದರೆ ತನ್ವೀರ್ ಇದು ಮಾಡ್ತಿದ್ವಿ ಹೋಗಿ ಅಟೆಂಡ್ ಮಾಡ್ತಿದ್ವಿ ಸೊ ತನ್ವೀರ್ ಕೇಸ್ ಹಿಸ್ಟ್ರಿ ಈ ಥರ 84 ಫಸ್ಟ್ ಕೇಸು 86 ರೌಡಿ ಲಿಸ್ಟ್ ಓಪನ್ 91 ಫಸ್ಟ್ ಜೈಲ್ ಕಂಡಿದ್ದು ಇಷ್ಟು ಕೆಪಾಸಿಟಿ ತನ್ವೀರ್ಗೆ ರೌಡಿಗಳಿಗೆ ಇಷ್ಟು ಕೇಸ್ಗಳ ಮೇಲೆ ಅಳಿತಾರೆ ಆ ಫೀಲ್ಡಲ್ಲಿ ಓಕೆ ಕ್ವಾಲಿಫೈಸ್ ಇದರಲ್ಲಿ ಒಂದು ದಂಡನಾಯಕನಾಗಿ ಒಂದು ಪ್ರಮುಖವಾಗಿದ್ದದ್ದು ತನ್ವೀರ್ ತನ್ವೀರ್ ಬಿಟ್ಟರೆ ಇನ್ಯಾರ್ಯಾರಿದ್ದರು ತನ್ವೀರ್ ಬಿಟ್ಟರೆ ಆ ತನ್ವೀರ್ ಜೊತೆಗೆ ತನ್ವೀರ್ದೇ ಒಂದು ತನ್ವೀರ್ಕಿನ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ಫಸ್ಟ್ ಕ್ವಾಲಿಫೈಸ್ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ತನ್ವೀರು ತನ್ವೀರ್ ಆದಮೇಲೆ ಇನ್ನೊಂದು ಸ್ಟೆಪ್ ಹಾಗೆ ತನ್ವೀರ್ ಜೊತೆ ಒಂದು ದೊಡ್ಡ ಪಟಾಲಮ್ಮೆ ಇತ್ತು ತರಕಾರಿ ಕಲೀಲು ಫಾರೂಕ್ ನೆಕ್ಸ್ಟ್ ಸ್ಟೋರಿಯಲ್ಲಿ ಬರ್ತಾರೆ ಬಡದಾಟ ಹೊಡೆದಾಟದಲ್ಲಿ ಅಲ್ಲಿ ಆ ಹೆಸರು ಬರುತ್ತೆ ಸುಮಾರು ಜನ ಇದ್ದರು ನಾನು ಒಂದು ಸಲ ಲಿಸ್ಟ್ ಕಂಪ್ಲೀಟ್ ಹೇಳ್ತೀನಿ ನಿಮಗೆ ಆದರೆ ಇವರಲ್ಲೆಲ್ಲರಲ್ಲೂ ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ರಫ್ ಆ್ಯಂಡ್ ಟಫ್ ಒಬ್ಬ ಹುಡುಗ ಇದ್ದ ಎಷ್ಟು ಇದು ಅಂದರೆ ತನ್ವೀರು ಮತ್ತು ಆ ಹುಡುಗ ಒಂದೇ ಸ್ಕೂಲಲ್ಲಿ ಓದಿದ್ದು ಹೆಚ್ಚು ಕಮ್ಮಿ ತನ್ವೀರ್ 8ನೇ ಕ್ಲಾಸ್ ಇರಬೇಕಾದ್ರೆ ಈ ಹುಡುಗ 5ನೇ ಕ್ಲಾಸ್ ಆಗಿದ್ದ ಹುಡುಗ ಕ್ವಾಲಿಫೈಯರ್ಸ್ ಟೀಮಲ್ಲಿ ಎಂಟ್ರಿ ತೊಗೊಂಡು ಅಂದರೆ ಏನು ಯಾವುದು ವೆಲ್ ಪ್ರಿಪೇರ್ಡ್ ಅಲ್ಲ ಯಾರೂ ಮನುಷ್ಯ ರೌಡಿ ಆಗಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಲ್ಲ ಸಮಯ ಸಂದರ್ಭ ಸಿಚುಯೇಷನ್ಸ್ ಸರ್ಕಮ್ಸ್ಟೆನ್ಸಸ್ ಮೇಕ್ಸ್ ಇಮ್ ರೌಡಿ ಓಕೆ ತನ್ವೀರು ತರಕಾರಿ ಕಲೀಲಿ ಈ ಥರ ಸೀನಿಯಾರಿಟಿ ಆದಮೇಲೆ ಇನ್ನೊಂದು ಸ್ಮಾಲ್ ನೆಕ್ಸ್ಟ್ ಯಂಗ್ ಏಜಲ್ಲಿ ಮತ್ತೊಬ್ಬ ಹುಡುಗ ಎಂಟ್ರಿ ಆಗಿರ್ತಾನೆ ಮತ್ತು ಆ ಹುಡುಗ ಕೂಡ ಭಾಳ ಫಾಸ್ಟ್ ಆ್ಯಂಡ್ ಫೆರೋಷಿಯಸ್ ಆಗಿ ಶೋಜನ ಅಂಡರ್ವರ್ಲ್ಡ್ ಸಾಕ್ತಾನೆ ಆ್ಯಂಡ್ ಈ ವಾಸ್ ಇಸ್ತಿಯಾಕ್ ಓಕೆ ಈಗ ಕ್ವಾಲಿಫೈಯರ್ಸು ಜೈಲಿಗೆ ಬಂದಮೇಲೆ ತಾನಾಯಿತು ತನ್ನ ಇದಾಯಿತು ಹವಾ ಆಯಿತು ಅಂದ್ಕೊಂಡು ಅದು ಕಳೆದ್ರೆ ನಂತರದ ಜನ್ರೇಷನ್ ಅಂದರೆ ಈ ತನ್ವೀರು ಇಸ್ತಿಯಾಕು ತರಕಾರಿ ಕಲಿ ಕಡೆಯಲ್ಲಿ ದೊಡ್ಡ ಗ್ಯಾಂಗ್ ಇರುತ್ತೆ ಈ ಗ್ಯಾಂಗ್ ವಿರುದ್ಧ ಮತ್ತೊಂದು ಗ್ಯಾಂಗು ಅಂದರೆ ರಿಜ್ವಾನು ಒಡ್ಡು ಆ್ಯಂಡ್ ಅದರ್ಸ್ ಅಂದರೆ ಇನ್ನೂ ಚಿಕ್ಕ ಚಿಕ್ಕವರು ಇರ್ತಾರೆ ಇವರು ಸ್ಟಾರ್ಟಿಂಗಲ್ಲಿ ಆದರೆ ಕೆಲವಾರು ಘಟನೆಗಳು ಒಂದು ಸಣ್ಣ ಘಟನೆ ಆ ಘಟನೆಗೆ ಇನ್ನೊಂದು ಘಟನೆ ಓ ಅವತ್ತು ಗುರಾಯಿಸಿದ್ನ ಓ ಇವನು ಆ ಕಡೆ ಏರಿಯಾದವನು ಅವನು ಈ ಕಡೆ ಇರೋದು ಹಿಂಗೆ ಸಾಧಾರಣ ಅಂಡರ್ ವರ್ಲ್ಡಲ್ಲಿ ಹೆಂಗೆ ಹೆಂಗೆ ಕ್ರಿಯೇಷನ್ಗಳಾಗುತ್ತೋ ಆ ರೀತಿ ಮುಂದೊಂದು ದಿವಸ ಒಂದು ದೊಡ್ಡ ಗ್ಯಾಂಗ್ ವಾರೆ ಶುರುವಾಗುತ್ತೆ ಸೊ ರಿಜ್ವಾನ್ ಬಗ್ಗೆ ಆ ಕಾಲದಲ್ಲಿ ಅವ್ರ ತಾಯಿನ ಮಾತಾಡಿಸಿದ್ದೆ ಬನ್ನಿ ಅವ್ರ ತಾಯಿ ಏನು ಹೇಳ್ತಾರೆ ಅಂತ ರಿಜ್ವಾನ್ ಬಾಲ್ಯದ ವಿಚಾರವಾಗಿ ಏನು ಹೇಳ್ತಾರೆ ಅಂತ ಒಂದು ಎರಡು ಮಾತು ಕೇಳೋಣ ಬನ್ನಿ ಆ ಸಾಯಿರಾ ಬೇಗ್ ಅಂತ ಆ ತಾಯಿ ಹೆಸರು ನಮ್ಮ ರಿಜ್ವಾನು ಕರ್ನಲ್ ಒಳಗೆ ಓದಿದ್ದ ಆಮೇಕಿಂದ ಸೆಕೆಂಡು 7ನೇ ಕ್ಲಾಸ್ ಮುಗಿದು ಘೋಷ ಹಾಸ್ಪಿಟಲ್ ಕಾರ್ಪೊರೇಷನ್ ಸ್ಕೂಲ್ ಒಳಗೆ ಓದ್ದನ ನಾನು 4 ವರ್ಷದ ಹುಡುಗ ನಾನಿಲ್ಲಿ ನಮ್ಮ ಅಮ್ಮ ನಮ್ಮ ತಂಬಿ ತಮ್ಮ ನಮ್ಮ ತಮ್ಮ ಎಂಟಿ ತವ ಬಿಟ್ಟು 3 ಮಕ್ಕಳಿಗೆ ಔಟ್ ಆಫ್ ಹೊರಟೋದೆ ಫಾರಿನ್ ಸ್ಟೇಟ್ ಸೌದಿ ಅರೇಬಿಯಾಗೆ ಹೊರಟೋದೆ ನಮ್ಮ ರಿಜ್ವಾನು ಬುದ್ಧಿ ಏನಂದರೆ ಯಾರ ಮನೆಗೆ ಕಷ್ಟ ಪಡಬಾರ್ದು ಯಾರ ಮನೆಗೆ ಏನು ಆಗಬಾರ್ದು ಯಾರ ಮನೆಗೆ ಏನು ನಡಿಬಾರ್ದು ನ್ಯಾಯ ಯಾರನ್ನ ಅಂತವ ಬಂದು ಈ ಥರ ಆಯಿತು ಆ ಥರ ಆಯಿತು ಇವನು ನನಗೆ ಹೊಡೆದ ಅವನ ಮನೆಗೆ ಈ ಥರ ಕಷ್ಟ ಅವನ ಹಣ ತಗೊಂಡು ಹೊರಟೋದ ಅಂದರೆ ಅವನ ತಲೆ ಕೊಡೋಕ್ಕೆ ರೆಡಿಯಾ ಇರೋನು
ಸೊ ಫ್ರಮ್ ದಿ ಸ್ಟಾರ್ಟ್ ಆಫ್ ದಿಸ್ ಗ್ಯಾಂಗ್ ವಾರ್ ಎಲ್ಲಿ ಘಟನೆ ನಡೀತು, ಯಾವಾಗ ನಡೀತು, ಏನಕ್ಕೆ ನಡೀತು, ಆ ಒಂದು ಘಟನೆ ಇನ್ನೊಂದು ಘಟನೆಗೆ ಯಾಕೆ ಕಾರಣ ಆಯಿತು, ಅಜಂತಾ ಥಿಯೇಟ್ರಲ್ಲಿ ನಡೆದಿದ್ದ ಗಲಾಟೆಯನ್ನು ಶೋ ಅಂಗಡಿಯಲ್ಲಿ ನಡೆದಿದ್ದ ಗಲಾಟೆಯನ್ನು ಕಂಪ್ಲೀಟ್ ಡೀಟೇಲ್ಸ್ ಪಿನ್ ಟು ಪಿನ್. ಕಡೆಗೆ ಈ ಒಂದು ಕಡೆ ತನ್ವೀರು, ಇಸ್ತಿಯಾಕು, ತರಕಾರಿ ಕಲೀಲು ಆ್ಯಂಡ್ ಅದರ್ಸ್ ಟೀಮ್, ಆಪೋಸಿಟ್ ಆಗಿ ರಿಜ್ವಾನು, ಒಡ್ಡು ಮುಂತಾದವರು ಆ್ಯಂಡ್ ಅದರ್ಸ್. ಈ ಇವ್ರ ನಡುವೆ ಒಂದು ಸಣ್ಣ ಒಂದು ಇನ್ಸಿಡೆಂಟು, ಎರಡು ಮೂರು ನಾಲ್ಕು ಹಿಂಗೇ ಬೆಳ್ಕೊಂಡೋಗಿ ಒಂದು ದೊಡ್ಡ ಗ್ಯಾಂಗ್ ವಾರ್ ಹೆಂಗೆ ಸೃಷ್ಟಿಯಾಯಿತು, ಆ ಗ್ಯಾಂಗ್ ವಾರಲ್ಲಿ ಯಾರೆಲ್ಲ ಬಲಿಯಾದರು, ಎಷ್ಟು 307 ಎಷ್ಟು 2, ಕಡೆಗೆ ಕೋಳಿ ಫಯಸ್ ಕುತ್ತಿಗೆಗೆ ಹ್ಯಾಕ್ ಬಂತು, ತುಂಬ ಇಂಟ್ರೆಸ್ಟಿಂಗ್ ಲಾಂಗ್ ಸ್ಟೋರಿ. ಅದರಲ್ಲಿ ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್ ನಿಮಗಾಗಿ ಮುಂದಿನ ಸಂಚಿಕೆಯಲ್ಲಿ.